ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಅರ್ಪಿತಾ ಚುನಾವಣೆ ಅಂದ್ರೆ ಆ ರಾಜ್ಯದಲ್ಲಿ ಹಣದ ಹೊಳೆ ಹರಿಯೋ ವಿಚಾರಗಳು ಕೇಳಿ ಬರ್ತಾನೆ ಇರುತ್ತೆ ಸದ್ಯ ಛತ್ತೀಸ್ಗಢದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೀತಾ ಇದೆ ಈ ಹೊತ್ತಲ್ಲಿ ಛತ್ತೀಸ್ಗಢದ ಸಿಎಂ ಭೂಪೇಶ್ ಬಘೇಲ್ ವಿರುದ್ಧ ಚುನಾವಣೆಗಾಗಿ ಕೋಟಿ ಕೋಟಿ ರೂಪಾಯಿ ಹಣ ಪಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ ಇಡಿ ಅಧಿಕಾರಿಗಳು ಬಘೇಲ್ಗೆ ನೋಟಿಸ್ ಅನ್ನು ಸಹ ಜಾರಿಗೊಳಿಸಿದ್ದಾರೆ ಇದೆಲ್ಲದಕ್ಕೂ ಕಾರಣ ಆಗಿದ್ದು ಮಹಾದೇವ್ ಬೆಟ್ಟಿಂಗ್ ಆ್ಯಪ್ ಏನಿದು ಮಹಾದೇವ್ ಬೆಟ್ಟಿಂಗ್ ಆ್ಯಪ್ ಅಂತ ನೋಡೋಕು ಮೊದಲು ಈ ವಿವಾದ ಶುರುವಾಗಿದ್ದು ಹೇಗೆ ಅಂತ ಹೇಳ್ತೀನಿ ದುಬೈನಲ್ಲಿ ಕೂತು ಜಗತ್ತಿನೆಲ್ಲೆಡೆ ಆನ್ಲೈನ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದಂತಹ ಸೌರಭ್ ಚಂದ್ರಕರ್ ಎಂಬಾತ ಆ ದುಡ್ಡಲ್ಲೇ ಫೆಬ್ರವರಿಯಲ್ಲಿ ದುಬೈನ ಸೆವೆನ್ ಸ್ಟಾರ್ ಹೋಟೆಲ್ ಒಂದರಲ್ಲಿ ಇನ್ನೂರು ಕೋಟಿಯ ಅದ್ಧೂರಿ ಮದುವೆಯನ್ನ ಮಾಡಿಕೊಂಡಿರ್ತಾನೆ ಅದೂ ಅಲ್ಲದೆ ಭಾರತದ ಈ ಮದುವೆಗೊಂಡು ತಮ್ಮ ನೆಂಟರನ್ನ ದುಬೈಗೆ ಖಾಸಗಿ ಜೆಟ್ಗಳ ಮೂಲಕ ಕರೆಸ್ಕೊಂಡಿರ್ತಾನೆ ಸೆಲೆಬ್ರಿಟಿಗಳು ಸಂಬಂಧಿಕರ ಹೋಟೆಲ್ ರೂಮ್ಗಳ ಬುಕ್ಕಿಂಗ್ ಅಂತಾನೆ ಕೋಟಿ ರೂಪಾಯಿ ಖರ್ಚು ಬೇರೆ ಮಾಡಿರ್ತಾನೆ ಸೆಲೆಬ್ರಿಟಿಗಳು ಸಹ ಈ ವಿವಾಹ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ ಈ ಮದುವೆ ಜಾಡು ಹಿಡಿದು ಹೊರಟವರಿಗೆ ಗೊತ್ತಾಗಿದ್ದು ಈತ ನಡೆಸುತ್ತಿದ್ದಂತಹ ಬೆಟ್ಟಿಂಗ್ ಆಪ್ನ ಕರಾಳ ಸತ್ಯ ಛತ್ತೀಸ್ಗಢದ ಭಿಲಾಯಿ ಗಲಿಯೊಂದರಲ್ಲಿ ಪುಟ್ಟದೊಂದು ಜ್ಯೂಸ್ ಅಂಗಡಿಯನ್ನ ಇಟ್ಕೊಂಡಿದ್ದ ಸೌರಭ್ ಚಂದ್ರಕರ್ ಟಯರ್ ಅಂಗಡಿ ನಡೆಸ್ತಾ ಇದ್ದಂತಹ ರವಿ ಉಪಾಲ್ ಎಂಬಾತನ ಜೊತೆ ಸೇರಿಕೊಂಡು ಹಣ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ ಆಗ ಇವರಿಗೆ ಹೊಳೆದಿದ್ದೆ ಬೆಟ್ಟಿಂಗ್ ಐಡಿಯಾ ಮೊದಲಿಗೆ ಚಂದ್ರಕರ್ ಮತ್ತು ರವಿ ತಮ್ಮ ಊರಿನ ಯುವಕರನ್ನ ಒಗ್ಗೂಡಿಸಿ ಜೂಜು ಆಡೋ ಚಟಕ್ಕೆ ಬೀಳಿಸಿ ದುಡ್ಡನ್ನ ಮಾಡೋಕೆ ಆರಂಭ ಮಾಡ್ತಾರೆ ತಮ್ಮ ಪ್ಲಾನ್ ಸಕ್ಸಸ್ ಆಗ್ತಾ ಇದ್ದಂತೆ ಪಕ್ಕದ ಊರುಗಳನ್ನು ಸಹ ಟಾರ್ಗೆಟ್ ಮಾಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಸ್ನೇಹಿತನ ಮೂಲಕ ಮಹಾದೇವ ಬೆಟ್ಟಿಂಗ್ ಆ್ಯಪ್ನ ಸಿದ್ಧಪಡಿಸುತ್ತಾರೆ ಮೊದಲ ಎರಡು ವರ್ಷ ಈ ಆಪ್ ಅಷ್ಟು ಸದ್ದು ಮಾಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಕೋವಿಡ್ ಸಂದರ್ಭದಲ್ಲಿ ಜೂಜು ಕೌರರು ಈ ನತ್ತ ಲಗ್ಗೆ ಇಡ್ತಾರೆ ನೋಡ ನೋಡ್ತಾ ಇದ್ದಂತೆ ಇವರ ಬೆಟ್ಟಿಂಗ್ ಸಾಮ್ರಾಜ್ಯ ದೊಡ್ಡದಾಗಿ ಬೆಳೆಯುತ್ತೆ ದುಬೈನ ಐಷಾರಾಮಿ ಕಟ್ಟಡದಲ್ಲಿ ಕಚೇರಿಯನ್ನ ತೆರೆದು ಕೋಟಿ ಕೋಟಿ ರೂಪಾಯಿ ಕಮಾಯಿ ಮಾಡುವಲ್ಲಿಗೆ ಇವರು ಬೆಳೆದು ನಿಲ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಛತ್ತೀಸ್ಗಢದ ಪೊಲೀಸರು ಬೆಟ್ಟಿಂಗ್ ಜಾಲವನ್ನು ಹಿಡಿದು ಭಾರತದಾದ್ಯಂತ ನಾಲ್ಕುನೂರ ಇಪ್ಪತ್ತೊಂಬತ್ತು ಆರೋಪಿಗಳನ್ನು ಬಂಧಿಸಿ ನಾಲ್ಕುನೂರು ಕೋಟಿಗೂ ಹೆಚ್ಚಿನ ದುಡ್ಡನ್ನು ವಶಪಡಿಸಿಕೊಳ್ತಾರೆ ಇನ್ನು ಈ ಮಹಾದೇವ್ ಬೆಟ್ಟಿಂಗ್ ಆ್ಯಪ್ ಬರೋಬ್ಬರಿ ಮೂರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳನ್ನು ಬಳಕೆ ಮಾಡಿದ್ದು ಆ ಖಾತೆಗಳಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿ ಇರುವ ಬಗ್ಗೆ ತಿಳಿದು ಬರುತ್ತೆ ಆದರೆ ಅವೆಲ್ಲವೂ ಬೇನಾಮಿ ಅಕೌಂಟ್ಗಳು ಅಂದರೆ ಯಾರದ್ದೋ ಹೆಸರಲ್ಲಿ ಅಕೌಂಟನ್ನು ತೆರೆದು ವ್ಯವಹಾರವನ್ನು ನಡೆಸ್ತಾ ಇರ್ತಾರೆ ದುಬೈನಲ್ಲಿ ಕೂತು ಭಾರತ ಶ್ರೀಲಂಕಾ ಪಾಕಿಸ್ತಾನ ಸೇರಿದಂತೆ ಜಗತ್ತಿಗೆ ಬೆಟ್ಟಿಂಗ್ ಚಟ ಹತ್ತಿಸ್ತಾ ಇದ್ದಂತಹ ಈ ಐನಾತಿಗಳು ನಿತ್ಯ ಇನ್ನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು ಸೆಲೆಬ್ರಿಟಿಗಳಿಂದ ಮಹಾದೇವ ಹೆಸರಿನ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಸಹ ಇವರು ಮಾಡಿಸ್ತಾ ಇದ್ರು ಮೊಬೈಲ್ನಲ್ಲಿ ಆ್ಯಪ್ಗಳ ರೂಪದಲ್ಲಿ ವೆಬ್ಸೈಟ್ಗಳ ಮೂಲಕ ಪೋಕರ್ ಕಾರ್ಡ್ ಗೇಮ್ಸ್ ಲಕ್ಕಿ ಡ್ರಾ ಗೇಮ್ಸ್ ಕ್ರಿಕೆಟ್ ಬ್ಯಾಡ್ಮಿಂಟನ್ ಟೆನ್ನಿಸ್ ಫುಟ್ಬಾಲ್ ಡ್ರಾಗನ್ ಟೈಗರ್ ತೀನ್ ಪತಿಯ ಗೇಮ್ಗಳಿಗೆ ಬೆಟ್ಟಿಂಗನ್ನು ಕಟ್ಟಿಸ್ಕೊಳ್ತಾ ಇದ್ರು ಕ್ರೀಡೆಗಳ ವಿಚಾರಕ್ಕೆ ಅಂತ ಬಂದರೆ ಯಾವ ಟೀಮ್ ಗೆಲ್ಲುತ್ತೆ ಯಾವ ಟೀಮ್ ಸೋಲುತ್ತೆ ಅಂತ ಬೆಟ್ಟನ್ನು ಕಟ್ಟಿಸ್ಕೊಳ್ತಾ ಇದ್ರು ಕಾರ್ಡ್ ಗೇಮ್ಗಳನ್ನು ಬೆಟ್ಟಿಂಗ್ ಕಟ್ಟೋರೆ ಆಡಬೇಕು ಗೆದ್ರೆ ದುಡ್ಡು ಸೋತ್ರೆ ನಾಮ ಇಲ್ಲಿ ಗೆಲ್ಲೋದಕ್ಕಿಂತ ಸೋಲೋರ ಸಂಖ್ಯೆಯೇ ಹೆಚ್ಚಾಗಿ ಇರ್ತಾ ಇತ್ತು ಯಾಕಂದ್ರೆ ಸೋಲೋ ರೀತಿಯಲ್ಲೇ ಇವರು ಎಲ್ಲವನ್ನ ಡಿಸೈನ್ ಮಾಡ್ಕೊಂಡಿರ್ತಾ ಇದ್ರು ಈ ಮಹಾದೇವ್ ಬೆಟ್ಟಿಂಗ್ ಆಪ್ನಲ್ಲಿ ದುಡ್ಡು ಹಾಕಿ ಕಳೆದುಕೊಂಡವರಲ್ಲಿ ಐಟಿ ಉದ್ಯೋಗಿಗಳ ಸಂಖ್ಯೆನೇ ದೊಡ್ಡದಾಗಿದೆ ಈ ಸೌರಭ್ ಮತ್ತು ರವಿ ತಮ್ಮ ಮಹಾದೇವ ಬೆಟ್ಟಿಂಗ್ ಆಪ್ನ ಕಾರ್ಯಾಚರಣೆಗೆ ಅಂತ ಭಾರತವೊಂದರಲ್ಲೇ ನಾಲ್ಕು ಸಾವಿರ ಪ್ಯಾನೆಲ್ ಆಪರೇಟರ್ಸ್ ನೇಮಕ ಮಾಡಿದ್ರಂತೆ ಈ ಪ್ಯಾನೆಲ್ ಆಪರೇಟರ್ಸ್ ಬೆಟ್ಟಿಂಗ್ ಆಡಬಯಸೋರ ಜೊತೆ ವಾಟ್ಸಾಪ್ ಮೂಲಕ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಡೆಪಾಸಿಟ್ ವಿಡ್ಡ್ರಾವನ್ನ ನೋಡ್ಕೊಳ್ತಾ ಇದ್ರು ಜಾಹೀರಾತು ನೋಡಿ ದುಡ್ಡು ಮಾಡೋ ಹುಚ್ಚು ಹೆಚ್ಚಿಸಿಕೊಂಡ ಜೂಜುಕೋರರು ಮಹಾದೇವ್ ಬೆಟ್ಟಿಂಗ್ ಆಪ್ನ ಪ್ಯಾನೆಲ್ ಆಪರೇಟರ್ಸ್ ನಂಬರ್ ನಂಬರ್ಗೆ ಸಂಪರ್ಕಿಸಿ ಹಳ್ಳಕ್ಕೆ ಬೀಳ್ತಾ ಇದ್ರು ಬೆಟ್ಟಿಂಗ್ ಶುರು ಮಾಡೋರಿಗೆ ಇದರ ಚಟ ಹತ್ತಿಸೋದಕ್ಕೂ ಹಲವಾರು ತಂತ್ರಗಳನ್ನು ಇವರು ಪ್ರಯೋಗ ಮಾಡ್ತಾ ಇದ್ರು ಒಮ್ಮೆ ತಮ್ಮ ಮಹಾದೇವ ಬುಕ್ಕಿಂಗ್ ಗೆ ಎಂಟರ್ ಆದವನನ್ನ ಕಂಪ್ಲೀಟ್ ಬರ್ಬಾರ್ದಾಗಿಸದೆ ಇವರು ಬಿಡ್ತಾನೆ ಇರಲಿಲ್ಲ ಈತನ ಈ ಮಹಾದೇವ್ ಬೆಟ್ಟಿಂಗ್ ಆ್ಯಪ್ ಸಾಮ್ರಾಜ್ಯ ಐದು ಸಾವಿರ ಕೋಟಿ ರೂಪಾಯಿನ ಮೀರ್ತಾ ಇತ್ತಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಮಹಾದೇವ್ ಬಿಟ್ಟಿಂಗ್ ಆ್ಯಪ್ನ ಮಾಲೀಕರನ್ನ ಮನಿ ಲ್ಯಾಂಡರಿಂಗ್ ತಡೆ ಕಾಯ್ದೆ ಸೆಕ್ಷನ್ ಹತ್ತೊಂಬತ್ತರ ಅಡಿ ಬಂಧನಕ್ಕೆ ಒಳಪಡಿಸಲಾಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಬಳಿ ಐನೂರ ಎಂಟು ಕೋಟಿ ರೂಪಾಯಿ ಹಣವನ್ನ ಪಡ್ಕೊಂಡು ದುಬೈಗೆ ತೆರಳೋಕೆ ನಮಗೆ ಸಹಾಯ ಮಾಡ್ತಾರೆ ಅಂದ್ರೆ ಭೂಪೇಶ್ ಬಘೇಲ್ ಅವರು ಛತ್ತೀಸ್ಗಢದ ಸಿಎಂ ನಮಗೆ ಈ ರೀತಿ ಸಹಾಯ ಮಾಡ್ತಾರೆ ನಾವು ದುಬೈಗೆ ವಾಪಸ್ ಹೋಗೋದಕ್ಕೆ ಅಂತ ಅಲ್ಲಿನ ಮಾಲೀಕನೇ ವಿಡಿಯೋ ಮಾಡಿ ಹೇಳ್ತಾರೆ ಈ ವಿಚಾರ ಭಾರಿ ಚರ್ಚೆಗೆ ಇದು ಗ್ರಾಸವಾಗುತ್ತೆ ಇದೀಗ ಆ ಅದ್ಧೂರಿ ಮದುವೆಗೆ ತೆರಳಿದಂಥ ರಣವೀರ್ ಕಪೂರ್ ಶ್ರದ್ಧಾ ಕಪೂರ್ ಕಾಮಿಡಿಯನ್ ಕಪಿಲ್ ಶರ್ಮಾ ಸೇರಿದಂತೆ ಹಲವು ಸ್ಟಾರ್ಗಳಿಗೆ ಇಡಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆದಿದೆ ಮತ್ತೊಂದು ಕಡೆ ಮದುವೆ ಬಳಿಕ ಹನಿಮೂನ್ ಮೂರ್ನಲ್ಲಿದ್ದಂತಹ ಸೌರಭ್ ಸೌರಭ ತಲೆ ಮರೆಸಿಕೊಂಡಿದ್ದಾನೆ ಇನ್ನೊಂದೆಡೆ ಐನೂರ ಎಂಟು ಕೋಟಿ ಹಣ ಪಡೆದಿರೋದನ್ನ ಇತರೆ ಪಕ್ಷಗಳು ಟೀಕಾಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಿವೆ ಆದರೆ ಇದೆಲ್ಲ ಬಿಜೆಪಿ ಕುತಂತ್ರ ಅಂತ ಭೂಪೇಶ್ ಬಘೇಲ್ ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕ್ತಿದ್ದಾರೆ ಸದ್ಯ ತನಿಖೆ ಮಧ್ಯೆಯೇ ಮಹಾದೇವ್ ಆಪ್ ಸೇರಿದಂತೆ ಇಪ್ಪತ್ತೊಂದು ಇತರೆ ಅಪ್ಲಿಕೇಶನ್ಗಳು ಮತ್ತು ವೆಬ್ಸೈಟ್ಗಳನ್ನು ಕೇಂದ್ರ ಸರ್ಕಾರ ನಿರ್ಬಂಧ ವಿಧಿಸಿದೆ ಸದ್ಯ ಈ ಕುರಿತಾಗಿ ಇಡಿ ಇಲಾಖೆ ತನಿಖೆಯನ್ನ ನಡೆಸ್ತಾ ಇದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ